ಹಲೋ ವಿದ್ಯಾರ್ಥಿ ಮಿತ್ರರೇ, ಇದು ಐ ಎ ಎಸ್ ಕನ್ನಡ ವಾಹಿನಿ. ಎಂದಿನಂತೆ ಎಫ್ ಡಿ ಎಸ್ ಡಿ ಎ ಗೈಡನ್ನು ಮುಂದುವರಿಸ್ತಾ ಇದ್ದೀವಿ. ಪುನಃ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ನಾವು ಈ ಸಾಮಾನ್ಯ ಕನ್ನಡದಲ್ಲಿ 100 ಸರಣಿ ಅಥವಾ ಸಿರೀಸಿಗೆ ಬಂದಿದ್ದೀವಿ. ಅಂದರೆ ನಾಳೆ ಮುಗಿಯುತ್ತೆ, ಅದು 100 ಆಗುತ್ತೆ. ಅಷ್ಟರ ನಂತರ ಸ್ವಲ್ಪ ದಿನ ಅದಕ್ಕೆ ಗ್ಯಾಪ್ ಕೊಡ್ತಾ ಇದ್ದೀವಿ, ವಿರಾಮ ಕೊಡ್ತಾ ಇದ್ದೀವಿ. ಅಷ್ಟರ ನಂತರ ಪುನಃ ಹೊಸ ರೂಪದಲ್ಲಿ ಮಾದರಿ ಪ್ರಶ್ನೋತ್ತರ ಮತ್ತು ಉಳಿದ ಮಾಹಿತಿಗಳೊಂದಿಗೆ ಬರ್ತಾ ಇದ್ದೀವಿ. ಸೊ ಎಂದಿನಂತೆ ಇಂದಿನ ಕನ್ನಡದ ಅಂಶ ಪ್ರಶ್ನೆಗಳು. ಮೊದಲನೇದು, ಕಾವ್ಯಮೀಮಾಂಸೆಯಲ್ಲಿ ಬರುವ ಪದ ಪ್ರತಿಭೆಗೆ ಸಮನಾದ ಇಂಗ್ಲೀಷ್ ಪದ ಯಾವುದು ಅಂತ ಕೇಳಿದ್ದೀವಿ. ಇಂಟ್ಯೂಷನ್, ಫ್ಯಾನ್ಸಿ, ಇಮ್ಯಾಜಿನೇಷನ್ ಮತ್ತು ಲಿಟ್ರೇಚರ್ ಅಂತಿದೆ. ಇಲ್ಲಿ ಇಮ್ಯಾಜಿನೇಷನ್ ಅಂತೇಳಿ ಇಟ್ಕೊಳ್ಬೋದು. ಈ ಕಾವ್ಯ ಮೀಮಾಂಸೆ ಅಂತಂದರೆ ಸ್ವಲ್ಪ ಸಂಕೀರ್ಣವಾದ ವಿಚಾರ. ಕಾವ್ಯಗಳು ಹೇಗೆ ಉಂಟಾಗುತ್ತೆ, ಒಬ್ಬ ವ್ಯಕ್ತಿಗೆ ಏನೇನು ಬೇಕು ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಹೇಳುವಂಥ ಅಂಶ. ಸೊ ಹೀಗಾಗಿ ಪಾಶ್ಚಾತ್ಯ ಮತ್ತು ಭಾರತೀಯ ದಾರ್ಶನಿಕರು ಈ ವಿಷಯವನ್ನು ಸಾಮಾನ್ಯವಾಗಿ ಈ ಪ್ರತಿಭೆ ಇದ್ದರೆ ಮಾತ್ರ ಆ ವ್ಯಕ್ತಿಯಿಂದ ಏನೋ ಒಂದು ಕಾವ್ಯ ಸೃಜನಶೀಲವಾಗಿ ಬರುತ್ತೆ ಹೇಳುವಂಥ ಅಂಶ. ಆ ಸೃಜನಶೀಲತೆಗೆ ಬೇಕಾದಂಥ ಅಂಶ ಇಮ್ಯಾಜಿನೇಷನ್. ಪಾಶ್ಚಾತ್ಯ ಸಾಹಿತ್ಯದಲ್ಲೂ ಅದೇ ಥರ ಹೊರಡು ಬಂದಿದೆ. ಸೊ ಹೀಗಾಗಿ ಸಿ ಅಂತೇಳಿ ಇಟ್ಕೊಳ್ಬೋದು. ಇನ್ನು ಎರಡನೇದು, ಪ್ರತಿಭೆ ಎಂಬ ಪದದ ಅರ್ಥ ನೋಡಿ. ಪ್ರತಿಭೆ ಎಂಬ ಪದದ ಅರ್ಥ ಸಾಮಾನ್ಯವಾಗಿ ಹೊಳಹು ಅಂದರೆ ಹೊಸ ಹೊಸ ವಿಚಾರಗಳು ಯಾರ ಬುದ್ಧಿಗೆ ಬರುತ್ತೋ ಅಳಿಯುತ್ತೋ ಅನ್ನುವಂಥ ಅಂಶ ಅದು. ಸೊ ಹೀಗಾಗಿ ಎ ಇಸ್ ದ ಆನ್ಸರ್. ಇನ್ನು ಮಮ್ಮಟ ರಚಿಸಿದ ಕೃತಿ. ಈ ಮಮ್ಮಟನು ಒಬ್ಬ ಲಾಕ್ಷಣಿಕ, ಅವನು ಸಹ ಈ ಪ್ರತಿಭೆ ಬಗ್ಗೆ ಮಾತನಾಡ್ತಾನೆ, ಚರ್ಚೆಯನ್ನು ಮಾಡಿದ್ದಾನೆ. ಸೊ ಅವನ ಕೃತಿ ಯಾವುದಂತ ಕೇಳಿದ್ದೀವಿ. ಸೊ ಹೀಗಾಗಿ ಕಾವ್ಯ ಪ್ರಕಾಶ ಅಳುವಂಥದ್ದು ಅವನ ಕೃತಿ. ಆ ಕಾವ್ಯ ಪ್ರಕಾಶದಲ್ಲಿ ಈ ಪ್ರತಿಭೆಗೆ ಸಂಬಂಧಿಸಿದ ವಿಷಯಗಳನ್ನು ಆತ ಹೇಳಿದ್ದಾನೆ. ಇನ್ನು ಸಂಕ್ಷಿಪ್ತ ಮಾಹಿತಿಯಲ್ಲಿ ಅರ್ಥ ವ್ಯತ್ಯಾಸದ ಅಂಶ. ಶಬ್ದದ ಅರ್ಥಗಳಲ್ಲಿ ಕಾಣಬರುವ ಬದಲಾವಣೆಯನ್ನು ಅರ್ಥ ವ್ಯತ್ಯಾಸ ಎಂದು ಕರೆಯಲಾಗುವುದು. ಅಂದರೆ ಒಂದು ಶಬ್ದ ಒಂದು ಕಾಲದಲ್ಲಿ ಒಂದು ಅರ್ಥವನ್ನು ಕೊಡ್ತಾ ಇದ್ದರೆ ಕಾಲಾಂತರದಲ್ಲಿ ಅದೇ ಪದ ಅಥವಾ ಅದೇ ಶಬ್ದ ಬೇರೊಂದು ಅರ್ಥವನ್ನು ನೀಡಬಹುದು. ಇಂಥ ಒಂದು ಪ್ರಕ್ರಿಯೆಯನ್ನು ನಾವೇನು ಹೇಳ್ತೀವಿ, ಅರ್ಥ ವ್ಯತ್ಯಾಸ. ಇಂತಹ ಒಂದು ಮನ್ವಂತರವನ್ನು ಅರ್ಥ ವ್ಯತ್ಯಾಸ ಎಂದು ಕರೆಯಲಾಗುವುದು. ಒಂದು ಶಬ್ದ ಒಂದು ಸಂದರ್ಭದಲ್ಲಿ ಒಂದು ಅರ್ಥ ಪಡೆದಿದ್ದು ಕೆಲವು ಕಾಲದ ನಂತರ ಬೇರೊಂದು ಸಂದರ್ಭದಲ್ಲಿ ಬೇರೆ ಅರ್ಥವನ್ನು ಪಡೆಯುವಿಕೆ ಸಹಜ. ಯಾವುದೋ ಒಂದು ಕಾಲದಲ್ಲಿ ಒಂದು ಅರ್ಥ ಇರುತ್ತೆ, ಇನ್ನೊಂದು ಕಾಲದಲ್ಲಿ ಸ್ವಲ್ಪ ಭಿನ್ನವಾಗಿ ಬೇರೆ ಶಬ್ದಕ್ಕೆ ಅದನ್ನು ಪ್ರಯೋಗ ಮಾಡ್ಬೋದು, ಅನ್ವಯವನ್ನು ಮಾಡ್ಬೋದು. ಉದಾಹರಣೆಗೆ ಕನ್ನಡದಲ್ಲಿ ಅಮ್ಮ ಎಂಬ ಪದ ಮೂಲತಃ ಅದು ತಂದೆ ಎಂಬ ಅರ್ಥವನ್ನು ಕೊಡುತ್ತಿತ್ತು, ಆದರೆ ಈಗ ಅದು ತಾಯಿಗೆ ಅನ್ವಯ ಆಗುತ್ತೆ. ಅದೇ ಥರ ಸೀರೆ ಎಂದರೆ ಸಾಮಾನ್ಯ ವಸ್ತ್ರ, ಆದರೆ ಅದು ಇಂದು ಖಚಿತವಾಗಿ ಒಂದೇ ಬಟ್ಟೆಗೆ ಅನ್ವಯ ಆಗುತ್ತೆ. ಸೊ ಹೀಗೆ ಅರ್ಥ ವ್ಯತ್ಯಾಸಗಳು ಇರುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಇನ್ನು ಎರಡನೇದು, ಸಂವಿಧಾನ ಮತ್ತು ರಾಜಕೀಯದಲ್ಲಿ ನೋಡಿ. ಮೊದಲನೇ ಪ್ರಶ್ನೆ, ಮೂಲಭೂತ ಕರ್ತವ್ಯಗಳನ್ನು ಉಲ್ಲೇಖಿಸುವ ಸಂವಿಧಾನ ವಿಧಿ ಯಾವುದು, ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ. ಈ ಫಂಡಮೆಂಟಲ್ ಡ್ಯೂಟೀಸ್ ಹೇಳುವಂಥದ್ದು ಸಾಮಾನ್ಯವಾಗಿ ರಷ್ಯಾದಿಂದ ನಾವು ತೆಗೆದುಕೊಂಡಿದ್ದು. 42ನೇ ಸಂವಿಧಾನ ತಿದ್ದುಪಡಿ 1976 ಮಾಡಿರುವಂಥದ್ದು. ಸೊ ಹೀಗಾಗಿ ಸಿ ಇಸ್ ದ ಆನ್ಸರ್. ಯಾವುದಕ್ಕೆ, ಮೊದಲನೇ ಪ್ರಶ್ನೆ. ಇನ್ನು 48A ಪರಿಸರ ಮತ್ತು 56 ಅದು ರಾಷ್ಟ್ರಪತಿಯ ಅಧಿಕಾರಕ್ಕೆ ಸಂಬಂಧಪಟ್ಟಿದ್ದು. 50A ಹೇಳುವಂಥದ್ದಿಲ್ಲ. ಸೊ ಹೀಗಾಗಿ ನೀವು ಏನು ಮಾಡ್ಬೋದು, 51A ಅಂತೇಳಿ ಇಟ್ಕೊಳ್ಬೋದು. ಇನ್ನು ರೈಸಾನಾ ಹಿಲ್ಸ್ ಎಂಬುದು ಯಾವುದು ಅಂತ ಕೇಳಿದ್ದೀವಿ. ಪ್ರಧಾನಮಂತ್ರಿ ನಿವಾಸ, ರಾಷ್ಟ್ರಪತಿಯ ನಿವಾಸ, ಉಪರಾಷ್ಟ್ರಪತಿಯ ನಿವಾಸ, ಸ್ಪೀಕರ್ ನಿವಾಸ. ಈ ರೈಸಾನಾ ಹಿಲ್ಸ್ ಹೇಳುವಂಥದ್ದು, ಈ ದೆಹಲಿಯಲ್ಲಿ ಒಂದು ಗುಡ್ಡ ಇತ್ತು. ಆ ಗುಡ್ಡಕ್ಕೆ ಎತ್ತರವಾದ ಪ್ರದೇಶ, ಅದು ದೆಹಲಿಯಲ್ಲಿ ಎತ್ತರವಾದ ಪ್ರದೇಶ. ಆ ಎತ್ತರವಾದ ಪ್ರದೇಶವನ್ನು ರೈಸಾನಾ ಹಿಲ್ಸ್ ಅಂತ ಕರೀತಾರೆ. ಆ ಸ್ಥಳವನ್ನು ಬ್ರಿಟಿಷರು ಆಯ್ಕೆ ಮಾಡಿ ರಾಷ್ಟ್ರಪತಿಯ ಭವನವನ್ನು ಕಟ್ಟಿದ್ದಾರೆ. ಸೊ ಹೀಗಾಗಿ ಸಹಜವಾಗಿ ನಾವು ಈ ಒಂದು ಪ್ರಶ್ನೆಗೆ ಇದನ್ನು ರಾಷ್ಟ್ರಪತಿಯ ನಿವಾಸ ಅಂತ ಇಟ್ಕೊಳ್ಬೋದು. ಬಿ ಇಸ್ ದ ಆನ್ಸರ್. ನೆಕ್ಸ್ಟು, ರಾಷ್ಟ್ರಪತಿಯ ಸುಗ್ರೀವಾಜ್ಞೆ ಎಷ್ಟು ಅವಧಿಯವರೆಗೆ ಊರ್ಜಿತದಲ್ಲಿರುತ್ತದೆ ಅಂತ ಕೇಳಿದ್ದೀವಿ. ಅಂದರೆ ಈ ಸುಗ್ರೀವಾಜ್ಞೆಯನ್ನು ವಿಧಿ 123 ಅಡಿಯಲ್ಲಿ ಹೊರಡಿಸ್ಬೋದು. ಅಂದರೆ ಸಂಸತ್ತಿನ ಸಭೆಗಳು ಯಾವಾಗ ಕಲಾಪದಲ್ಲಿ ಇರುವುದಿಲ್ಲವೋ ಆಗ ಸರ್ಕಾರಕ್ಕೆ ಯಾವುದಾದ್ರೂ ಅರ್ಜೆಂಟಾಗಿ ತುರ್ತಾಗಿ ಯಾವುದಾದ್ರೂ ಕಾನೂನು ಬೇಕಾದರೆ ರಾಷ್ಟ್ರಪತಿಯ ಮೂಲಕ ಸುಗ್ರೀವಾಜ್ಞೆ ಹೊರಡಿಸ್ಬೋದು. ಅಂಥ ಒಂದು ಹೊರಡಿಸಿದಂಥ ಸುಗ್ರೀವಾಜ್ಞೆಗೆ ಕಾನೂನಿಗೆ ಯಾವ ಬಲ ಇರುತ್ತೋ ಅದೇ ಬಲ ಇರುತ್ತೆ. ಅದು ಎಷ್ಟು ಅವಧಿವರೆಗೆ ಇರುತ್ತೆ, ಆ ಅವಧಿ ಸುಮಾರು 6 ಅಂತ ಹೇಳ್ಬೋದು. 6 ನಂತರ ಪುನಃ ಸಂಸತ್ತಿನಲ್ಲಿ ಅದನ್ನಿಟ್ಟು ಏನು ಮಾಡಬೇಕಾಗುತ್ತೆ,
ಅನುಮತಿಯನ್ನು ಪಡೆಯಬೇಕಾಗುತ್ತೆ, ಇಲ್ಲದೇ ಇದ್ದರೆ ಅದು ಅನೂರ್ಜಿತಗೊಳ್ಳುತ್ತೆ ಅಂತ ಹೇಳೋದನ್ನು ನೋಡ್ಬೋದು ನಾವು. ಇನ್ನು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದೀವಿ, ಫಸ್ಟ್ ಕ್ವಶನ್, ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಟೆನ್ಸ್ ಆಫ್ ದಿ ವರ್ಬ್. ದೇರ್ ಆರ್ ತ್ರೀ ಟೆನ್ಸ್ ಆಫ್ ದಿ ವರ್ಬ್, ಸೊ ಯು ಆರ್ ಸಪೋಸ್ ಟು ಫೈಂಡ್ ಔಟ್ ದ ಕರೆಕ್ಟ್ ಆನ್ಸರ್. ಫಾರ್ ದಿ ಫಸ್ಟ್ ಒನ್, ಹಿ ಈಸ್ ಟೂ ಯಂಗ್ ಟು ಲರ್ನ್ ಎನಿಥಿಂಗ್, ಸಿ ಇಸ್ ದ ಆನ್ಸರ್. ಟು ಲರ್ನ್, ದಟ್ ಈಸ್ ಅನ್ ಅಪ್ರಾಪ್ರಿಯೇಟ್ ಆನ್ಸರ್, ಸಿ ಇಸ್ ದ ಆನ್ಸರ್. ದೆನ್ ಹೀ ರಿಮಾರ್ಕ್ಡ್ ಹೌ ದ ಬ್ಯೂಟಿಫುಲ್ ವೆದರ್ ಈಸ್, ವಿಲ್ ಬಿ, ವುಡ್ ಬಿ, ವಾಸ್. ದ ಟೋಟಲ್ ಸೆಂಟೆನ್ಸ್ ಈಸ್ ಇನ್ ಪಾಸ್ಟ್ ಟೆನ್ಸ್, ಸೊ ಯು ಕೆನಾಟ್ ಯೂಸ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ದೇರ್ ಫೋರ್ ನ್ಯಾಚುರಲಿ ಇಟ್ ಈಸ್ ಡಿ ಇಸ್ ದ ಆನ್ಸರ್. ಹೀ ರಿಮಾರ್ಕ್ಡ್ ಹೌ ಬ್ಯೂಟಿಫುಲ್ ದ ವೆದರ್ ವಾಸ್, ಡಿ ಇಸ್ ದ ಆನ್ಸರ್. ದೆನ್ ದ ಥರ್ಡ್ ಒನ್ ಈಸ್ ವೆರ್ ಎವರ್ ಒನ್ ಡ್ಯಾಶ್ ಒನ್ ಹಿಯರ್ಸ್ ದ ಸೇಮ್ ಸ್ಟೋರಿ, ದಟ್ ಈಸ್ ಗೋಸ್. ಸೊ ದಟ್ ಈಸ್ ಸಿಂಪಲ್ ಪ್ರೆಸೆಂಟ್, ಡೆಫಿನೆಟ್ಲಿ ಇಟ್ ಈಸ್ ಸಿ ಇಸ್ ದ ಆನ್ಸರ್, ದಟ್ ಈಸ್ ಅನ್ ಅಪ್ರಾಪ್ರಿಯೇಟ್ ಆನ್ಸರ್. ಸೊ ಫಾರ್ ದಿ ಥರ್ಡ್ ಕ್ವಶನ್. ದೆನ್ ಫೋರ್ತ್ ಒನ್, ದೋ ಹೀ ಡ್ಯಾಶ್ ದ ಪ್ರೈಮ್ ಮಿನಿಸ್ಟರ್, ಐ ವುಡ್ ನಾಟ್ ಬೌ ಡೌನ್ ಬಿಫೋರ್ ಹಿಮ್. ದೋ ಹೀ ವೇರ್ ಎ ಪ್ರೈಮ್ ಮಿನಿಸ್ಟರ್, ದರ್ ಈಸ್ ಎ ಸಮ್ ಕಂಡೀಷನಾಲಿಟಿ, ಕಂಡೀಷನ್ ಈಸ್ ದೇರ್. ಸೊ ಇಟ್ ಶುಡ್ ಬಿ ಲೈಕ್ ಎ, ದೋ ಹೀ ವೇರ್ ಎ ಪ್ರೈಮ್ ಮಿನಿಸ್ಟರ್, ಐ ವುಡ್ ನಾಟ್ ಬೌ ಡೌನ್ ಬಿಫೋರ್ ಹಿಮ್. ಸೊ ಎ ಇಸ್ ದ ಆನ್ಸರ್ ಫಾರ್ ದಿ ಫೋರ್ತ್ ಕ್ವಶನ್.